ಮಳೆಬಿಲ್ಲು ಮಕ್ಕಳ ಹಬ್ಬ, ಒಂಬತ್ತನೆಯ ದಿನ ಪರಿಸರ ಹಬ್ಬ. ನಿಸರ್ಗದೆಡೆಗೆ ನಮ್ಮ ನಡಿಗೆ. ಚಟುವಟಿಕೆಗಳು: ಎಲೆ ನೋಡು, ಸಸ್ಯ ಗುರುತಿಸು. ಬೇಕಾಗುವ ಸಾಮಗ್ರಿ: ವಿವಿಧ ರೀತಿಯ ಎಲೆಗಳು, ಬಿಳಿ ಹಾಳೆ, ಪೆನ್ನು, ಪೆನ್ಸಿಲ್, ಚಾಕ್ ಪೀಸ್. ಪೂರ್ವ ತಯಾರಿ: ಶಿಕ್ಷಕರು ಈ ಮೊದಲೇ ವಿವಿಧ ರೀತಿಯ ಪರಿಚಿತ ಎಲೆಗಳನ್ನು ಸುಮಾರು 20 ಸಂಗ್ರಹಿಸಿ ತಂದು ಸಭಾಂಗಣದ ಒಂದು ಪಾರ್ಶ್ವದಲ್ಲಿ ನೆಲದ ಮೇಲೆ ಸಾಲಾಗಿ ಜೋಡಿಸಿ ಪ್ರತಿಯೊಂದಕ್ಕೆ ಕ್ರಮ ಸಂಖ್ಯೆಯನ್ನು ನೀಡುವುದು. ಮಾಡುವ ವಿಧಾನ: ವಿದ್ಯಾರ್ಥಿಗಳಿಗೆ ಸಾಲಾಗಿ ಹೋಗಿ ತಮ್ಮ ಪುಸ್ತಕದಲ್ಲಿ ಆಯಾ ಕ್ರಮ ಸಂಖ್ಯೆಯ ಮುಂದೆ ಆಯಾ ಎಲೆಗಳ ಹೆಸರನ್ನು ಕ್ರಮ ಪ್ರಕಾರವಾಗಿ ಬರೆಯಲು ನಿಗದಿತ ಕಾಲಾವಕಾಶ ನೀಡುವುದು. ಆ ಬಳಿಕ ಅವರು ಬರೆದಿರುವ ಹಾಳೆಗಳನ್ನು ಸಂಗ್ರಹಿಸಿ ಪರಿಶೀಲಿಸುವುದು. 4ರಿಂದ 9ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. 2. ಅರಿತು ಬೆರೆಯೋಣ ನಿಸರ್ಗದ ಮಡಿಲಲ್ಲಿ. ಬೇಕಾಗಿರುವ ಸಾಮಗ್ರಿ: ಪುಸ್ತಕ, ಪೆನ್ನು, ಪೆನ್ಸಿಲ್. ಮಾಡುವ ವಿಧಾನ: ವಿದ್ಯಾರ್ಥಿಗಳನ್ನು 3 ಮತ್ತು 4 ತಂಡಗಳನ್ನಾಗಿ ವಿಂಗಡಿಸಿ ಶಾಲಾ ಪರಿಸರದ ಸುತ್ತಮುತ್ತ ಸುತ್ತಾಡಲು 10 ನಿಮಿಷ ನೀಡುವುದು. 1ನೇ ತಂಡ ತಾವು ಆಲಿಸಿದ ಪ್ರಾಣಿ, ಪಕ್ಷಿ, ಕೀಟಗಳ ಸದ್ದು, ಮನುಷ್ಯರ ಸದ್ದು, ವಸ್ತುಗಳ ಶಬ್ದ ಹಾಗೂ ವಾಹನಗಳ ಶಬ್ದ ಆಲಿಸಿ ಅವುಗಳನ್ನು ಪಟ್ಟಿ ಮಾಡಲು ತಿಳಿಸುವುದು. ಅಂತೆಯೇ ಉಳಿದ ತಂಡಗಳಿಗೆ ವಿವಿಧ ಹೂಗಳು, ಹಾರುವ ಜೀವಿಗಳು, ಗಿಡಮರಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಲು ತಿಳಿಸಿ ಕಾಲಾವಕಾಶ ಮುಗಿದ ಬಳಿಕ ಒಂದು ಮರದ ಅಡಿಯಲ್ಲಿ ಸಭಾಂಗಣದಲ್ಲಿ ಒಟ್ಟು ಸೇರಿ ತಾವು ಪಟ್ಟಿ ಮಾಡಿದ ಅಂಶಗಳನ್ನು ಒಬ್ಬೊಬ್ಬರಾಗಿ ಹೇಳುವುದು ಮತ್ತು ಅನುಕರಣೆ ಮಾಡುವುದು. 4ರಿಂದ 9ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. 3ನೆಯದು ನಿಸರ್ಗದೊಡಲಿನ ಬಣ್ಣ ದೋಕುಳಿ. ಬೇಕಾಗಿರುವ ಸಾಮಗ್ರಿ: ವಿವಿಧ ಹಣ್ಣು, ತರಕಾರಿ, ಮಸಿ, ವಿವಿಧ ಬಣ್ಣದ ಕಲ್ಲುಗಳು, ಪ್ಲಾಸ್ಟಿಕ್ ಲೋಟ, ನೀರು, ಎಲೆಗಳು, ಅರಿಶಿನ ಪುಡಿ, ಸುಣ್ಣ, ದಾಸವಾಳ ಹೂ ಇತ್ಯಾದಿ. ಪೂರ್ವ ತಯಾರಿ: ವಿದ್ಯಾರ್ಥಿಗಳಿಗೆ 2 ದಿನ ಮುಂಚಿತವಾಗಿ ಮೇಲಿನ ಸಾಮಗ್ರಿಗಳನ್ನು ತರಲು ತಿಳಿಸುವುದು. ಮಾಡುವ ವಿಧಾನ: ವಿದ್ಯಾರ್ಥಿಗಳು ತಾವು ತಂದಿರುವ ನೈಸರ್ಗಿಕ ವಸ್ತುಗಳಿಂದ ವಿವಿಧ ಬಣ್ಣ ತಯಾರಿಸುವುದು. ಉದಾಹರಣೆ: ಮಸಿಯನ್ನು ತೇದು ಕಪ್ಪು ಬಣ್ಣ, ಅರಿಶಿನ ಪುಡಿಗೆ ನೀರು ಮಿಶ್ರ ಮಾಡಿದಾಗ ಹಳದಿ ಬಣ್ಣ, ಈ ಮಿಶ್ರಣಕ್ಕೆ ಸ್ವಲ್ಪ ಸುಣ್ಣ ಹಾಕಿದರೆ ಕೆಂಪು ಬಣ್ಣ ಇತ್ಯಾದಿ. ವಿವಿಧ ರೀತಿಯ ಬಣ್ಣ ಬಿಡುಗಡೆ ಮಾಡುವ ಹಣ್ಣು, ತರಕಾರಿ, ಹೂಗಳನ್ನು, ಕಲ್ಲುಗಳನ್ನು ತೇದು ಬಣ್ಣ ತಯಾರಿಸಬಹುದು. ಈ ಬಣ್ಣವನ್ನೇ ಬಳಸಿಕೊಂಡು ಚಿತ್ರ ತಯಾರಿಸಲು ಹೇಳಬಹುದು. 4ರಿಂದ 8ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. 4ನೆಯದು ಮುಟ್ಟಿ ನೋಡು, ತಟ್ಟಿ ಹೇಳು, ಪಂಚೇಂದ್ರಿಯಗಳಿಂದ ಕಲಿಕೆ. ಬೇಕಾಗಿರುವ ಸಾಮಗ್ರಿ: ವಿವಿಧ ಧಾನ್ಯ ಕಾಳುಗಳು, ಬಟ್ಟೆ ತುಂಡುಗಳು, ತಂತಿ, ದಾರ, ಪುಸ್ತಕ, ಪೆನ್ನು. ಪೂರ್ವ ತಯಾರಿ: ಶಿಕ್ಷಕರು ಈ ಮೊದಲೇ ಸುಮಾರು 10ರಿಂದ 20 ರೀತಿಯ ವಿವಿಧ ಧಾನ್ಯ ಕಾಳುಗಳನ್ನು ತಂದು ಅವುಗಳನ್ನು ಸಣ್ಣ ಸಣ್ಣ ಬಟ್ಟೆಯ ತುಂಡುಗಳಲ್ಲಿ ದಾರದ ಸಹಾಯದಿಂದ ಕಟ್ಟಿ ಒಂದು ಉದ್ದನೆಯ ತಂತಿಯನ್ನು ಕಿಟಕಿಯ ಸರುಳುಗಳಿಗೆ ಬಿಗಿದು ಈ ಧಾನ್ಯಗಳ ಕಟ್ಟುಗಳನ್ನು ಕ್ರಮಾನುಗತವಾಗಿ ತಂತಿಗೆ ತೂಗು ಹಾಕಿ ಅವುಗಳಿಗೆ ಕ್ರಮ ಸಂಖ್ಯೆ ನೀಡಬೇಕು. ಮಾಡುವ ವಿಧಾನ: ವಿದ್ಯಾರ್ಥಿಗಳನ್ನು ಸಾಲಾಗಿ ನಿಲ್ಲಿಸಿ ಧಾನ್ಯಗಳನ್ನು ಸ್ಪರ್ಶಿಸಿ ಗುರುತಿಸಲು ತಿಳಿಸುವುದು. ಗುರುತಿಸಿದ ಧಾನ್ಯಗಳ ಹೆಸರನ್ನು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಲು ತಿಳಿಸುವುದು. 4ರಿಂದ 9ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಇದೇ ರೀತಿ ವಾಸನೆ ಗ್ರಹಿಸಿ ರುಚಿ ನೋಡಿ ಗುರುತಿಸುವ ಚಟುವಟಿಕೆಯನ್ನು ಮಾಡಿಸಬಹುದು. 5ನೆಯ ಚಟುವಟಿಕೆ: ನಟನೆ ವೀಕ್ಷಿಸುವ ಚಟುವಟಿಕೆ. ಗುರುತಿಸು ಆಶು ನಟನೆ. ಬೇಕಾಗುವ ಸಾಮಗ್ರಿ: ಚೀಟಿ, ಡಬ್ಬ. ಪೂರ್ವ ತಯಾರಿ: ಶಿಕ್ಷಕರು ಚೀಟಿಯಲ್ಲಿ ವಿವಿಧ ವಿಷಯಗಳನ್ನು ಬರೆದು ಮಡಚಿ ಡಬ್ಬದಲ್ಲಿ ಹಾಕಿಡುವುದು. ಮಾಡುವ ವಿಧಾನ: ವಿದ್ಯಾರ್ಥಿಗಳನ್ನು ಅರ್ಧ ವೃತ್ತಾಕಾರವಾಗಿ ಕುಳ್ಳಿರಿಸಿ ಮುಂಭಾಗದಲ್ಲಿ ಡಬ್ಬ ಇಟ್ಟು ಸರದಿಯಲ್ಲಿ ವಿದ್ಯಾರ್ಥಿಗಳು ಬಂದು ಒಂದೊಂದು ಚೀಟಿ ಆಯ್ದುಕೊಂಡು ಅಲ್ಲಿನ ವಿಷಯಕ್ಕೆ ಸರಿಯಾಗಿ ಮುಖಾಭಿನಯಿಸುವುದು. ಉಳಿದ ವಿದ್ಯಾರ್ಥಿಗಳು ಅಭಿನಯವನ್ನು ವೀಕ್ಷಿಸಿ ವಿಷಯ ಯಾವುದೆಂದು ತಿಳಿಸಲಿ. ವಿದ್ಯಾರ್ಥಿಗಳು ಸಿದ್ಧತೆಗಾಗಿ 2 ನಿಮಿಷ ಬಳಸಿಕೊಳ್ಳಿ. ಉದಾಹರಣೆ: ಚಹಾ ತಯಾರಿಸುವಂತೆ ನಟಿಸುವುದು.
ನಾಲ್ಕರಿಂದ ಹತ್ತನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಆರನೇ ಚಟುವಟಿಕೆ ನಿಯಮ ತಿಳಿ ರಸ್ತೆ ಗಿಳಿ. ಬೇಕಾಗುವ ಸಾಮಗ್ರಿ ರಸ್ತೆ ಸಂಕೇತದ ಫಲಕಗಳು. ಪೂರ್ವ ತಯಾರಿ ವಿವಿಧ ರಸ್ತೆ ಸಂಕೇತ ಹೊಂದಿರುವ ಫಲಕಗಳನ್ನು ಸಿದ್ಧ ಮಾಡಿಕೊಳ್ಳುವುದು. ಮಾಡುವ ವಿಧಾನ ಶಾಲಾ ಮೈದಾನದ ಸುತ್ತ ವೃತ್ತಾಕಾರದಲ್ಲಿ ಅಲ್ಲಲ್ಲಿ ರಸ್ತೆ ಸಂಕೇತ ಹಿಡಿದುಕೊಂಡಿರುವ ವಿದ್ಯಾರ್ಥಿಗಳನ್ನು ನಿಲ್ಲಿಸುವುದು. ಓರ್ವ ಟ್ರಾಫಿಕ್ ಪೊಲೀಸ್ ಆಗಿ ಸೂಚನೆ ನೀಡುತ್ತಿರಬೇಕು. ಕೆಲವು ವಿದ್ಯಾರ್ಥಿಗಳನ್ನು ದ್ವಿಚಕ್ರ ತ್ರಿಚಕ್ರ ಹಾಗೂ ನಾಲ್ಕು ಹಾಗೂ ಆರು ಚಕ್ರಗಳ ವಾಹನ ಸವಾರರಾಗಿ ಅಭಿನಯಿಸಲು ಹೇಳುವುದು. ಅವರು ಮೈದಾನದ ಸುತ್ತ ವಾಹನ ಓಡಿಸಿದಂತೆ ನಟಿಸುತ್ತಾ ರಸ್ತೆ ಸಂಕೇತ ಕಂಡಾಗ ಅದರ ಅರ್ಥ ತಿಳಿಸಿ ಅದರಂತೆ ಪಾಲಿಸಬೇಕು. ಅಪಘಾತದ ಸನ್ನಿವೇಶ ವಾಹನ ಚಲಿಸುವಾಗ ಮೊಬೈಲ್ ಬಳಕೆಯ ಪರಿಣಾಮಗಳನ್ನು ಅಭಿನಯಿಸಿ ತೋರಿಸಬಹುದು. 8 ಮತ್ತು 9ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. 7ನೇ ಚಟುವಟಿಕೆ ಕೆಸರ ನಡುವೆ ಹಸಿರು ನೋಡು. ಬೇಕಾಗುವ ಸಾಮಗ್ರಿ ಮಣ್ಣು ನೀರು ರಾಗಿ ಒಂದೇ ಗಾತ್ರದ ಕಲ್ಲು ಅಥವಾ ಸುಟ್ಟ ಇಟ್ಟಿಗೆ. ಪೂರ್ವ ತಯಾರಿ ಅಗತ್ಯವಿರುವಷ್ಟು ರಾಗಿಯನ್ನು ತಂದಿಟ್ಟುಕೊಳ್ಳುವುದು. ಸುಟ್ಟ ಇಟ್ಟಿಗೆ ಅಥವಾ ಒಂದೇ ಗಾತ್ರದ ಕಲ್ಲುಗಳನ್ನು ಸಂಗ್ರಹಿಸಿ ತಂದಿಟ್ಟುಕೊಳ್ಳುವುದು. ಮಾಡುವ ವಿಧಾನ ಶಾಲಾ ಪ್ರಾರಂಭದ ಮೊದಲನೆಯ ದಿನ ಮೇಲೆ ಹೇಳಿರುವ ಪರಿಕರಗಳನ್ನು ತಂದಿಟ್ಟುಕೊಳ್ಳುವುದು. 2ನೇ ದಿನ ಮಕ್ಕಳೇ ಶಾಲಾ ಮೈದಾನದಲ್ಲಿ ಭಾರತ ಕರ್ನಾಟಕ ಜಿಲ್ಲೆ ಗ್ರಾಮ ನಕಾಶೆಯನ್ನು ದೊಡ್ಡ ಗಾತ್ರದಲ್ಲಿ ಚಿತ್ರಿಸಿ ಅದರ ಹೊರ ಅಂಚಿನ ಮೇಲೆ ಕಲ್ಲು ಇಟಿಕೆಗಳನ್ನು ಸಾಲಾಗಿ ಜೋಡಿಸುವುದು. ನಂತರ ಇದರೊಳಗೆ 2 ಇಂಚು ದಪ್ಪಕ್ಕೆ ಮಣ್ಣನ್ನು ಸುರಿದು ಅದಕ್ಕೆ ನೀರು ಚಿಮುಕಿಸಿ ರಾಗಿಯನ್ನು ಅಷ್ಟು ಭಾಗಕ್ಕೆ ಮಣ್ಣಿನ ಮೇಲೆ ಮಂದವಾಗಿ ಚೆಲ್ಲಬೇಕು. ನಂತರ ಪ್ರತಿದಿನ 3 ಬಾರಿ ನೀರು ಚಿಮುಕಿಸುತ್ತಿರಬೇಕು. 3-4 ದಿನದ ಬಳಿಕ ರಾಗಿ ಮೊಳೆತು ಭಾರತ ಕರ್ನಾಟಕದ ನಕಾಶೆ ಹಚ್ಚ ಹಸಿರಾಗಿ ಕಂಗೊಳಿಸುವುದು. 6 ಮತ್ತು 9ನೇ ತರಗತಿ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಸೂಚನೆ ಈ ಚಟುವಟಿಕೆಗಾಗಿ ಮಕ್ಕಳ ಹಬ್ಬದ ಮೊದಲ ದಿನವೇ ಸೂಚನೆ ಕೊಟ್ಟು 2ನೇ ದಿನ ಬಿತ್ತನೆ ಮಾಡಲಿ. 7ನೇ ದಿನ ಕೆಸರ ನಡುವಿನ ಹಸಿರು ನೋಡು ಸಂಭ್ರಮವಿರಲಿ. 8ನೇ ಚಟುವಟಿಕೆ ಮರಗಳ ಸಹಿ ಸಂಗ್ರಹ. ಬೇಕಾಗುವ ಸಾಮಗ್ರಿ ಬಿಳಿ ಹಾಳೆ ಬಣ್ಣದ ಕಲ್ಲುಗಳು ಮಸಿ ಪೆನ್ನು. ಮಾಡುವ ವಿಧಾನ ವಿದ್ಯಾರ್ಥಿಗಳನ್ನು ಬಿಳಿ ಹಾಳೆ ಮತ್ತು ಬಣ್ಣದ ಕಲ್ಲುಗಳೊಂದಿಗೆ ಶಾಲಾ ಪರಿಸರದಲ್ಲಿ ಸುತ್ತಾಡಲು ತಿಳಿಸುವುದು. ಮರಗಳ ತೊಗಟೆಯ ಮೇಲೆ ಬಿಳಿ ಹಾಳೆ ಇಟ್ಟು ಬಣ್ಣದ ಕಲ್ಲುಗಳಿಂದ ತೊಗಟೆಯ ಬಿಂಬ ಮೂಡುವಂತೆ ಉಜ್ಜಲು ತಿಳಿಸುವುದು. ಹಾಳೆಯ ಮೇಲೆ ಆ ಮರದ ಹೆಸರು ಬರೆಯುವುದು. 4ರಿಂದ 7ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಚಟುವಟಿಕೆ 9 ಎನಿಸೋಣ ಭಾರ ಕಾಲುಗಳಷ್ಟು. ಬೇಕಾಗುವ ಸಾಮಗ್ರಿಗಳು ಪುಸ್ತಕ ಪೆನ್ನು. ಮಾಡುವ ವಿಧಾನ ವಿದ್ಯಾರ್ಥಿಗಳನ್ನು ಸಾಲಾಗಿ ಕುಳ್ಳಿರಿಸಿ ತಮ್ಮ ನಿತ್ಯ ಜೀವನದಲ್ಲಿ ಚಿರಪರಿಚಿತವಾಗಿರುವ ಕೀಟಗಳು ಪ್ರಾಣಿಗಳು ಪಕ್ಷಿಗಳ ಕಾಲುಗಳ ಸಂಖ್ಯೆ ಹಾಗೂ ಬೆರಳುಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ಬರೆಯಲು ತಿಳಿಸುವುದು. ಆ ಬಳಿಕ ಅವರನ್ನು ಶಾಲಾ ಪರಿಸರದಲ್ಲಿ ಸುತ್ತಾಡಲು ಬಿಟ್ಟು ನೈಜ ಜೀವಿಗಳನ್ನು ಹುಡುಕಿ ಪ್ರತ್ಯಕ್ಷವಾಗಿ ನೋಡಿ ತಾವು ಬರೆದಿರುವ ಈ ಸಂಖ್ಯೆಗಳನ್ನು ಪರಿಶೀಲಿಸಲಿ. ಉದಾಹರಣೆ ಕಪ್ಪೆಗೆ ಕಾಲುಗಳಷ್ಟು, ಜಡಕ್ಕೆ ಕಾಲುಗಳಷ್ಟು, ಹಲ್ಲಿಗೆ ಬೆರಳುಗಳಷ್ಟು. 8 ಮತ್ತು 9ನೇ ತರಗತಿ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. 10ನೇ ಚಟುವಟಿಕೆ ಬಾಟಲ್ ಗಾರ್ಡನ್ ನಿರ್ಮಿಸೋಣ. ಬೇಕಾಗುವ ಸಾಮಗ್ರಿ ಹಳೆಯ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳು, ಕತ್ತರಿ, ಬ್ಲೇಡ್, ಮಣ್ಣು, ನೀರು, ದಾರ, ಹಗ್ಗ ಇತ್ಯಾದಿ. ಪೂರ್ವ ತಯಾರಿ ವಿದ್ಯಾರ್ಥಿಗಳಿಗೆ ಹಳೆಯ ಬಿಸಾಡಿದ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನು ಸಂಗ್ರಹಿಸಿ ತರಲು ತಿಳಿಸುವುದು. ಸಾಮಗ್ರಿಗಳನ್ನು ತಂದಿಟ್ಟುಕೊಳ್ಳುವುದು. ಮಾಡುವ ವಿಧಾನ ಹಳೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ವಿವಿಧ ವಿನ್ಯಾಸಕ್ಕೆ ಅರ್ಧ ಕತ್ತರಿಸಿ ತೆಗೆದು ಬಾಟಲಿಗಳನ್ನು ಹಗ್ಗದ ಸಹಾಯದಿಂದ ಶಾಲಾ ಮುಂಭಾಗದಲ್ಲಿ ಛಾವಣಿಗೆ ತೂಗು ಹಾಕಲಿ. ಅದರೊಳಗೆ ಮಣ್ಣು ನೀರು ತುಂಬಿಸಿ ಸಣ್ಣ ಪುಟ್ಟ ಹೂವಿನ ಸಸಿ ಕ್ರೋಟನ್ ಗಿಡಗಳನ್ನು ನೆಟ್ಟು ಬೆಳೆಸಲಿ. ಅದರಲ್ಲಿ ಮಗು ತನ್ನ ಹೆಸರು ಬರೆದು
ನಿರಂತರ ಪೋಷಣೆ ಮಾಡಲಿ. ಬಾಟಲಿಗಳಿಗೆ ಬಣ್ಣ ಹಚ್ಚಿ ಚಿತ್ತಾರ ಬಿಡಿಸಲಿ. 8 ಮತ್ತು 9ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಹೆಚ್ಚುವರಿ ಚಟುವಟಿಕೆಗಳು: ವಿವಿಧ ತರಕಾರಿ, ಹಣ್ಣು, ಪ್ರಾಣಿ, ಪಕ್ಷಿಗಳು, ಚಿತ್ರ ಮುಖವಾಡಗಳನ್ನು ಬಳಸಿ ಅವುಗಳ ಗುಣವಿಶೇಷತೆ ಬಗ್ಗೆ ಹೇಳಲಿ. ತೆಂಗಿನ ಗೆರಟೆ ಚಿಪ್ಪುಗಳನ್ನು ಬಳಸಿಕೊಂಡು ಬಣ್ಣ ಹಚ್ಚಿ ಪ್ರಾಣಿ ಪಕ್ಷಿಗಳ ಮುಖವಾಡ ತಯಾರು ಮಾಡಲಿ. ಪ್ರಕೃತಿಯ ಚಿತ್ರ ರಚನೆ ಮಾಡಿ ಅದನ್ನು ವರ್ಣಿಸಲಿ. ತರಕಾರಿ, ಹಣ್ಣು, ಸೊಪ್ಪುಗಳಿಂದ ವಿವಿಧ ಮಾದರಿ ತಯಾರಿಸಲಿ. ನದಿ ತೀರದ ವಿವಿಧ ವಿನ್ಯಾಸದ ಗಾತ್ರದ ಕಲ್ಲು ಚಿಪ್ಪುಗಳನ್ನು ಬಳಸಿಕೊಂಡು ವಿವಿಧ ಬಣ್ಣ ಹಚ್ಚಿ ಪ್ರದರ್ಶನ ಮಾಡಲಿ. ವಿವಿಧ ಎಲೆಗಳಿಂದ ತೋರಣ ತಯಾರಿಸಲಿ. ಹೂವಿನ ಮಾಲೆ ತಯಾರಿಸಲಿ. ಮಣ್ಣಿನೊಂದಿಗೆ ಚಿನ್ನರ ಆಟವಾಡಲಿ. ಮಣ್ಣಿನ ಮಾದರಿ ತಯಾರಿ. ಮೇಲೆ ನೀಡಿರುವ ಚಟುವಟಿಕೆಗಳು ಸಲಹಾತ್ಮಕ ಮಾತ್ರ. ಶಿಕ್ಷಕರು ತಮ್ಮ ವಿವೇಚನೆ ಬಳಸಿಕೊಂಡು ಇನ್ನಷ್ಟು ಪೂರಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿ. ಇದಿಷ್ಟು 9ನೇ ದಿನದ ಮಳೆಬಿಲ್ಲು ಮಕ್ಕಳ ಹಬ್ಬ ಕಾರ್ಯಕ್ರಮದ ಪರಿಸರ ಹಬ್ಬ ಚಟುವಟಿಕೆಯಾಗಿದೆ. ಮುಂದಿನ ದಿನಗಳ ಚಟುವಟಿಕೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.